ಬಿಜೆಪಿ ಮುಖಂಡನ ಮೇಲೆ ವ್ಯಕ್ತಿಗಳಿಬ್ಬರು ಗುಂಡಿನ ದಾಳಿ ನಡೆಸಿದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಜಿಲ್ಲೆಯ ಗುಂಡನಪಲ್ಲಿ ಈ ಘಟನೆ ನಡೆದಿದ್ದು ಇಲ್ಲಿನ ಪುನರ್ವಸತಿ ಕೇಂದ್ರದ ಬಳಿ ಬಿಜೆಪಿ ಪಕ್ಷದ ಗ್ರಾಮೀಣ ಯುವ ಮೋರ್ಚಾ ಅಧ್ಯಕ್ಷ ಗುರುರಾಜ್ ಅನಕವಾಡಿ ಅನ್ನೋರ ಮೇಲೆ ಗುಂಡಿನ ದಾಳಿ ನಡೆದಿದೆ. ಅನ್ಯ ಪಕ್ಷದ ಮುಖಂಡರಾದ ರಾಜು ಪಾಟೀಲ್ ಮತ್ತು ಪ್ರವೀಣ್ ಪಾಟೀಲ್ ಅನ್ನೋರು ಗುರುರಾಜ್ ಮೇಲೆ ಎರಡು ಸುತ್ತಿನ ಗುಂಡು ಹಾರಿಸಿದ್ದಾರೆ. ರಾಜಕೀಯ ವೈಷಮ್ಯವೇ ಘಟನೆಗೆ ಕಾರಣ ಎನ್ನಲಾಗಿದೆ. ಗುಂಡೇಟಿನಿಂದ ತೀವ್ರವಾಗಿ ಗಾಯಗೊಂಡಿರುವ ಗುರುರಾಜ್ರನ್ನ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೊಟ್ಟೆ ಭಾಗದಲ್ಲಿ ಎರಡು ಬುಲೆಟ್ ಸೇರಿದ್ದು ಪ್ರಾಣಾಪಾಯಕ್ಕೆ ಏನು ತೊಂದರೆ ಇಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ. ಪ್ರಕರಣವು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ದಾಳಿ ಮಾಡಿದ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದು ಪೊಲೀಸರು ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಭ್ರಷ್ಟಾಚಾರ ವಿರುದ್ಧ ಸಮರ ಸಾರಿರೋ ಅಣ್ಣಾ ಹೋರಾಟಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಇವತ್ತು ಕೂಡ ಅಣ್ಣಾ ಬೆಂಬಲಿಸಿ ಬಗೆ ಬಗೆಯ ಪ್ರತಿಭಟನೆಗಳು ನಡೆದವು. ಕಾರವಾರದಲ್ಲಿ ಪತ್ರಕರ್ತರು ಸಮುದ್ರಕ್ಕೆ ಇಳಿದು ಪ್ರತಿಭಟನೆ ನಡೆಸಿದರು. ಮೈಸೂರಲ್ಲಿ ಜಾಗಟೆ ಬಾರಿಸುವ ಮೂಲಕ ಅಣ್ಣಾ ಬೆಂಬಲ ಸೂಚಿಸಿದರು. ಕೇಬಲ್ ಅಸೋಸಿಯೇಷನ್ಗೆ ದಶಕದ ಸಂಭ್ರಮ. ಸಂಘ ರಚನೆಯಾಗಿ 10 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಇಂದು ರಾಜ್ಯಾದ್ಯಂತ ಕೇಬಲ್ ಡೇ ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಮಲ್ಲೇಶ್ವರಂ ಕರ್ನಾಟಕ ಕೇಬಲ್ ಟಿವಿ ಚೇಂಬರ್ ಆಫ್ ಕಾಮರ್ಸ್ ಸಂಘ ವಿಶಿಷ್ಟವಾಗಿ ಕೇಬಲ್ ಡೇ ಆಚರಿಸಿತು. ಭಿಕ್ಷುಕರ ಕಾಲೋನಿಯಲ್ಲಿ ನಡೆದ ಕೇಬಲ್ ಡೇ ಕಾರ್ಯಕ್ರಮವನ್ನು ಉಪಮೇಯರ್ ಹರೀಶ್ ಉದ್ಘಾಟಿಸಿದರು. ನಟಿ ಅಭಿನಯ, ಕಾರ್ಪೊರೇಟರ್ ಮುನಿರತ್ನ ಹಾಗೂ ಕೇಬಲ್ ಆಪರೇಟರ್ ಸಂಘದ ಸದಸ್ಯರು ಪಾಲ್ಗೊಂಡಿದ್ರು. ಈ ವೇಳೆ ಟಾಪು ಟಾಪು ಕೇಬಲ್ಲೇ ಟಾಪು, ಡಿಟಿಎಚ್ಗೆ ಬೇಡ ಸ್ಕೋಪು ಎಂಬ ಸಿಡಿಯನ್ನು ಬಿಡುಗಡೆಗೊಳಿಸಲಾಯಿತು. ನಂತರ ಭಿಕ್ಷುಕರ ಕಾಲೋನಿಯ ನಿರಾಶ್ರಿತರಿಗೆ ಕಂಬಳಿ, ಹೊದಿಕೆ, ಸಿಹಿ ನೀಡಲಾಯಿತು.
ಇದಕ್ಕೆ ಮೇಲೆ ಬರಬೇಕು ಅಂತ ವಿನಂತಿಸುತ್ತಿದ್ದೇವೆ। ಇನ್ನು ಬೆಂಗಳೂರು ದಕ್ಷಿಣ ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ ಕೂಡ ಕೇಬಲ್ ಡೇ ಅನ್ನು ಆಚರಿಸಿತು। ಅಣ್ಣಾ ಹಜಾರೆ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು। ಹೊಸೂರು ರಸ್ತೆ ಚನ್ನಕೇಶವನಗರದಿಂದ ಸಿಲ್ಕ್ ಬೋರ್ಡ್ ವರೆಗೆ ಹಾಗೂ ಅತ್ತಿಬೆಲೆ ವರೆಗೆ ರ್ಯಾಲಿ ನಡೆಸಿತು। ಬೆಂಗಳೂರು ದಕ್ಷಿಣದ ನೂರಾರು ಕೇಬಲ್ ಆಪರೇಟರ್ಸ್ ಬೈಕ್ ಏರಿ ಅಣ್ಣಾ ಪರ ಘೋಷಣೆ ಹಾಕಿದರು। ಈ ವೇಳೆ ಮಾತನಾಡಿದ ಶಾಸಕ ಸತೀಶ್ ರೆಡ್ಡಿ ಕೇಬಲ್ ಆಪರೇಟರ್ ಸೇವೆಯನ್ನು ಶ್ಲಾಘಿಸಿದರು। ಅಣ್ಣಾ ಹೋರಾಟವನ್ನು ಬೆಂಬಲಿಸಿ ಒಂದು ದಿನದ ಉಪವಾಸ ಆಚರಿಸೋದಾಗಿ ತಿಳಿಸಿದರು। ಮೈಸೂರಲ್ಲಿ ನಾಯಿಗಳ ಹಾವಳಿ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ। ಮತ್ತೆ ಮಗುವಿನ ಮೇಲೆ ನಾಯಿ ದಾಳಿ ಮಾಡಿದೆ। ಮಗುವಿನ ಮುಖಕ್ಕೆ ಕಚ್ಚಿ ಗಾಯಗೊಳಿಸಿದೆ। ಕಳೆದ 15 ದಿನದಲ್ಲೇ ಇದು ಮೂರನೇ ದಾಳಿಯಾಗಿದೆ। ಮೈಸೂರು ತಾಲೂಕಿನ ಚೆಟ್ಟನಹಳ್ಳಿ ಗ್ರಾಮದಲ್ಲಿ 2 ವರ್ಷದ ಬಾಲಕಿ ಕಾಂಚನ ಮನೆ ಮುಂದೆ ಆಟವಾಡುತ್ತಿದ್ಲು। ಆಗ ನಾಯಿಯೊಂದು ಏಕಾಏಕಿ ದಾಳಿ ಮಾಡಿ ಬಾಲಕಿಯ ಮುಖಕ್ಕೆ ಕಚ್ಚಿದೆ। ಅಲ್ಲದೆ ಬಾಲಕಿಯನ್ನ ಎಳೆದುಕೊಂಡು ಹೋಗಲು ಯತ್ನಿಸಿದೆ। ಇದನ್ನ ಕಂಡ ಸ್ಥಳೀಯರು ತಕ್ಷಣ ಮಗುವನ್ನ ಕಾಪಾಡಿದ್ದಾರೆ। ಬಾಲಕಿಯ ಪೋಷಕರು ಮನೆಯೊಳಗೆ ಇದ್ದ ಕಾರಣ ಅವರಿಗೆ ಈ ಘಟನೆ ಗಮನಕ್ಕೆ ಬಂದಿರಲಿಲ್ಲ। ನಂತರ ವಿಷಯ ತಿಳಿದ ಪೋಷಕರು ಆತಂಕಕ್ಕೊಳಗಾಗಿದ್ದಾರೆ। ತಕ್ಷಣ ಬಾಲಕಿಯನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ। ತಿಂಡಿ ತಿಂತಿದ್ರು ನಮ್ಮ ಯಜಮಾನರು ನಾವು ಈಚ ಕೂತಿದ್ದೆಲ್ಲ ಕಡಿದು ಬಿಟ್ಟು ದರದರ ನೆಳಕೊಯ್ತಿದ್ರು ಸರ್, ಎಲ್ಲ ಮಂದಿ ಹಿಡ್ಕೊಂಡು ಒಟ್ಟು ಕೈಸ್ತರಂತ ಸರ್। ನಾಯಿಗಳ ಹಾವಳಿ ನಿಯಂತ್ರಿಸುವಂತೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ದಾರೆ, ಆದರೂ ಯಾವುದೇ ಪ್ರಯೋಜನವಾಗಿಲ್ಲ। ಹಾಗಾಗಿ ಈ ಘಟನೆ ನಡೆದಿದೆ ಅನ್ನೋದು ಸ್ಥಳೀಯರ ಆರೋಪ। 7-8 ಜನಕ್ಕೆ ಇಂತ ಘಟನೆಗಳು ನಡೆದಿದೆ, ನಡೆದಿದ್ರು ಸಂಬಂಧಪಟ್ಟಂತ ಕಿಳಂಪುರಿ ಪಂಚಾಯಿತಿ ಸಂಬಂಧಪಟ್ಟಂತ ಗ್ರಾಮ ಚಟ್ನಳ್ಳಿ ಪಾಳ್ಯ, ಆದರೂ ಯಾವುದೇ ಕ್ರಮ ತಗತಾ ಇಲ್ಲ, ಅದನ್ನ ಬಹಳ ಬೇಜವಾಬ್ದಾರಿಯಿಂದ ವ್ಯವಸ್ಥೆ ಮಾಡ್ತಾರೆ। ಆದ್ರಿಂದ ಸಂಬಂಧಪಟ್ಟಂತ ಕಾರ್ಯನಿರ್ವಾಹಕ ಅಧಿಕಾರಿ ಆಗಲಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಇದರ ಬಗ್ಗೆ ಹೆಚ್ಚಿನ ಕ್ರಮ ತಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು। ಸ್ಥಳೀಯ ಸಂಸ್ಥೆಗಳು ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸದಿದ್ರೆ ಜನರು ಹೇಗೆ ಆತಂಕದಿಂದ ಬದುಕಬೇಕಾಗುತ್ತೆ ಎಂಬುದಕ್ಕೆ ನಾಯಿ ದಾಳಿಯ ಘಟನೆಯೇ ಸ್ಪಷ್ಟ ಉದಾಹರಣೆ। ಇನ್ನಾದರೂ ಸ್ಥಳೀಯ ಸಂಸ್ಥೆಗಳು ನಿದ್ದೆಯಿಂದ ಎದ್ದೇಳುತ್ತಾ ಅನ್ನೋದನ್ನ ಕಾದು ನೋಡಬೇಕು। ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು।